ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಅರುಣಾ ಮಸಾಲ ಪೋಸ್ಟ್ಮ್ಯಾನ್ ತೂರ್ ದಾಲ್ ಫ್ಲೋರಮಾ ಫ್ಲೋರ್ ಕ್ಲೀನರ್ ಹಾನ್ಬಲ್ ಚಿಕ್ಕಿ ಲಲಿತಾ ಜುವೆಲ್ಲರ್ಸ್ ಪಿವಿಎಸ್ ಮಂಗಳೂರು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್ ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹಾಗೆ ನಾಲ್ಕು ತುತ್ತಿಗಾಗಿ ಅದೇ ರೀತಿ ಎಲ್ಲರೂ ಅಷ್ಟು ಕಷ್ಟಪಟ್ಟು ಒಂದು ಕೆಲಸ ಮಾಡಿ ದುಡಿದು ಮನೆಗೆ ಬರುವಾಗ ರುಚಿಕರವಾದಂಥ ಖಾದ್ಯಗಳು ಅವರ ತಟ್ಟೆಯಲ್ಲಿದ್ದರೆ ಹೊರಗಡೆ ಕೆಲಸ ಮಾಡಿ ದಣಿದು ಬಂದಾಗ ದಣಿವೆಲ್ಲ ಪಾರಾಗುತ್ತೆ ರುಚಿಕರವಾದಂಥ ಖಾದ್ಯಗಳು ಬೇಕು ಪ್ರತಿನಿತ್ಯವೂ ಯಾವ ರೀತಿಯಾದಂಥ ಅಡುಗೆ ಮಾಡಬೇಕು ಸ್ವಲ್ಪ ಡೌಟ್ ಇರುತ್ತಲ್ಲ ಮಾಡಿದ್ದನ್ನೇ ಮಾಡಿದರೆ ಅಷ್ಟೊಂದು ರುಚಿಸೋದಿಲ್ಲ ಏನಾದರೂ ವಿಭಿನ್ನವಾಗಿ ನಮ್ಮ ಮನೆ ಮಂದಿಗೆ ಕೆಲಸ ಮಾಡಿ ಬರುವಾಗ ರುಚಿಕರವಾದಂಥದ್ದು ಹಾಕಬೇಕು ಅಂತ ಹೇಳಿದರೆ ಸೊ ಏನಾದರೂ ಡಿಫ್ರೆಂಟ್ ಆಗಿರಬೇಕು ಇದನ್ನೆಲ್ಲ ನಾವೆಲ್ಲ ಹೇಳ್ಕೊಡ್ತೀವಿ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು ಸೊ ಮಸಾಲೆಗಳ ರಾಜ ಅಂತಲೇ ಹೇಳ್ಬೋದು ಈ ಒಂದು ಅರುಣಾ ಮಸಾಲೆ ಯಾಕೆ ಅಂತ ಹೇಳಿದರೆ 40 ವರ್ಷಗಳ ಇತಿಹಾಸವೇ ಇದೆ ಅದೇ ರೀತಿ ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾನ್ಬಾಲ್ ಚಿಕ್ಕಿ ಫ್ಲೋರಮಾ ಫ್ಲೋರ್ ಕ್ಲೀನರ್ ಕಾಮತ್ ಟೀ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಸ್ವಾದಿಷ್ಟಭರಿತ ಆರೋಗ್ಯಭರಿತವೂ ಆಗಿರುತ್ತೆ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವಸಂತಿ ಲೋಕೇಶ್ ಆಚಾರ್ಯ ಇವರು ಇವನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಸೊ ಹೊಸ ವರ್ಷದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ದೀರಿ ಅದಕ್ಕಾಗಿ ನಿಮಗೆ ವಿಶ್ ಮಾಡಲೇಬೇಕಲ್ಲ ಸೊ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಸೊ ಹೊಸ ವರ್ಷ ಚೆನ್ನಾಗಿ ಸಾಗಲಿ ಅಂತ ಹೇಳಿ ಸೊ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಆರೋಗ್ಯಭರಿತವಂತಾದ ಖಾದ್ಯಗಳಂತೂ ಬೇಕೇ ಬೇಕು ರುಚಿಕರವಾದಂಥದ್ದು ಯಾವ ಅಡುಗೆ ಇರುತ್ತೆ ನಾನು ಇವತ್ತು ಬಾಳೆಹಣ್ಣು ದೋಸೆ ಮಾಡಿಕೊಡ್ತೀನಿ ಹೇಳ್ಕೊಡ್ತೇನೆ ಬಾಳೆಹಣ್ಣಿನ ದೋಸೆ ಹಲಸಿನ ಹಣ್ಣಿನ ದೋಸೆ ಮಾಡ್ತೇವೆ ಮುಳ್ಳು ಸೌತೆ ದೋಸೆ ಮಾಡ್ತೇವೆ ಮತ್ತೆ ಕುಂಬಳಕಾಯಿ ದೋಸೆ ಮಾಡ್ತೇವೆ ಸೌತೆಕಾಯಿ ದೋಸೆ ಮಾಡ್ತೇವೆ ಮತ್ತು ಬಾಳೆಹಣ್ಣಿನ ದೋಸೆ ಮಾಡಿಕೊಡ್ತೀವಿ ಸ್ವಲ್ಪ ಸಿಹಿ ಇದಕ್ಕೆ ಬೆಲ್ಲ ಹಾಕಬೇಕು ಅಂತ ಇಲ್ಲ ಬಾಳೆಹಣ್ಣಿನ ಸಿಹಿಯೇ ಸಾಕು ಬಾಳೆಹಣ್ಣು ಹೆಚ್ಚು ಹಣ್ಣಾಗಿದ್ರು ಯಾರು ತಿನ್ನೋದಿಲ್ಲ ತಿನ್ನೋದಿಲ್ಲ ಸೊ ಹಾಗೆ ಕಪ್ಪಾಗಿದೆ ಎಸ್ಪೆಷಲಿ ನಾನು ಕೂಡ ಹಾಗೇನೆ ಬಾಳೆಹಣ್ಣು ಸ್ವಲ್ಪ ಕಪ್ಪಾದ್ರೆ ಮತ್ತದ್ ಬೇಡ ಬೇಡ ಒಳ್ಳೆ ಐಡಿಯಾ ಹೇಳ್ಕೊಂಡಿದ್ದೀವಿ ಇನ್ ಅಟ್ಲೀಸ್ಟ್ ಆದ್ರೆ ಸಿಪ್ಪೆ ಕಪ್ಪಾದ್ರೆ ಹಲ್ವಾ ಮಾಡಿ ಕೊಟ್ಟೆ ತಿಂತಾರೆ ದೋಸೆ ಹಲ್ವಾ ಅಂತ ಟೈಪ್ ಇದು ಮಾಡಿಕೊಂಡ್ರೂ ಮಾಡಿಕೊಂಡು ಸರಿ ಹಾಗಾದ್ರೆ ಒಳ್ಳೆ ಅಂದ್ರೆ ಮನಿ ಸೇವಿಂಗ್ ಪಾಕೆಟ್ ಸೇವಿಂಗ್ ಅಂತ ಒಂದು ಡಿಸ್ಕಷನ್ ಕೂಡ ಹೇಳ್ಕೊಡ್ತಾರೆ ತಡ ಮಾಡದೆ ನಮ್ಮ ಕಿಚನ್ ಗೆ ಹೋಗೋಣ ಬನ್ನಿ ಎಸ್ ಮೇಡಮ್ ಸೊ ಈಗ ಬಾಳೆಹಣ್ಣಿನ ದೋಸೆ ಹಲ್ವಾ ಅಲ್ಲ ಹಲ್ವಾ ಹಲ್ವಾನೇ ಬರ್ತಾ ಇದೆ ದೋಸೆ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಶುರು ಮಾಡುವ ಡನ್ ಸೊ ದೋಸೆ ಅಂದ್ರೆ ಯಾರು ಬೇಕು ಇದು ನೆನ್ಸಿಟ್ಟ ಉದ್ದಿನ ಬೇಳೆ ಇದಕ್ಕೆ ಉದ್ದಿನ ಬೇಳೆ ಬೇಕಾದ ಸ್ವಲ್ಪ ಉದ್ದಿನ ಬೇಳೆ ಬೇಕು ಸ್ವಲ್ಪ ಒಂದು ಅರ್ಧ ಒಂದು ಗಂಟೆ ನೆನೆಸಿ ಇಡ್ಬೇಕು ಉದ್ದಿನ ಬೇಳೆ ಎಷ್ಟು ಬೇಕಾಗುತ್ತೆ ಸಾಧಾರಣ ಒಂದು ಈಗ ನೀವು ನೇಂದ್ರ ಬಾಳೆ ತಕೊಂಡಿದ್ದೀರಿ ನೇಂದ್ರ ಬಾಳೆಹಣ್ಣು ತಕೊಂಡಿದ್ದೀನಿ ನೇಂದ್ರ ಬಾಳೆಹಣ್ಣು ಅದು ಒಂದು ಅರ್ಧ ಕೆಜಿಗೆ ಒಂದು ಅರ್ಧ ಪಾವು ಅರ್ಧ ಕೆಜಿ ನೇಂದ್ರ ಬಾಳೆಗೆ ಅರ್ಧ ಪಾವ್ನಷ್ಟು ಉದ್ದಿನ ಬೇಳೆ ಉದ್ದಿನ ಬೇಳೆ ಹಾಕೋದು ಓಹೋ ಕೆಜಿ ಲೆಕ್ಕದಲ್ಲಿ ನೋಡ್ಕೊಳ್ಬೇಕು ಈಗ ನಾವು ಒಂದು ದೊಡ್ಡ ನೇಂದ್ರ ಬಾಳೆ ಇದೆ ಅದಕ್ಕೆ ಎಷ್ಟು ಬೇಕಾಗಬಹುದು ಸಾಧಾರಣ ಒಂದು ದೊಡ್ಡ ನೇಂದ್ರ ಬಾಳೆಹಣ್ಣಿಗೆ ಒಂದು ಮುಷ್ಟಿ ಒಂದು ಮುಷ್ಟಿ ಒಂದು ಮುಷ್ಟಿ ಸಾಕು ಇದು ನೆನೆಸಿಟ್ಟ ಬೆಳ್ತಿಗೆ ಹಾಕಿ ಅದು ಸಹ ಅಷ್ಟೇ ಸಮ ಪ್ರಮಾಣ ಉದ್ದಿನ ಬೇಳೆದು ಸಮ �ಪ್ರಮಾಣ ಬೆಳ್ತಿಗೆ ಅದಕ್ಕೆ
ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ತೆಂಗಿನಕಾಯಿ, ಅರ್ಧದ ಅರ್ಧ ತೆಂಗಿನಕಾಯಿ, ಅರ್ಧದಲ್ಲಿ ಅರ್ಧ. ಇನ್ನು ಬಾಳೆಹಣ್ಣು. ಇದಕ್ಕೆ ಬರೀ ನೇಂದ್ರ ಬಾಳೆನೇ ಹಾಕ್ಬೇಕಾ, ಯಾವುದು ಬಾಳೆಹಣ್ಣು ಕೂಡ? ಇದು ಬಾಳೆಹಣ್ಣು ಯಾವುದು ಆಗ್ತದೆ, ಗಾಳಿದು ಆಗ್ತದೆ, ಕದಳಿ ಆಗ್ತದೆ, ಎಲ್ಲ ಸಿಪ್ಪೆ ಕಪ್ಪಾಗಿದ್ರೆ ಮತ್ತೆ ಮಕ್ಕಳಂತೂ ಯಾವುದು ತಿನ್ನುವುದೇ ಇಲ್ಲ. ಅದಕ್ಕೆ ದೋಸೆ ಹಲ್ವಾ ಮಾಡಿದ್ರೆ ಅವರಿಗೆ ಗೊತ್ತೇ ಆಗುದಿಲ್ಲ, ತಿಂತಾರೆ. ಅದು ಕಪ್ಪಾಗಿದ ನೇಂದ್ರ ಬಾಳೆನೋ ಯಾವುದು ಗೊತ್ತಾಗುದಿಲ್ಲ ಅವರಿಗೆ. ಸ್ವಲ್ಪ ಉಪ್ಪು, ಬಟ್ ನೇಂದ್ರ ಬಾಳೆ ಹಾಕಿದ್ರೆ ಅದು ಆರೋಗ್ಯಕ್ಕೆ ತುಂಬಾ ಉತ್ತಮ, ತುಂಬಾ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ ನೇಂದ್ರ ಬಾಳೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಕು. ಇದು ಉರ್ಕೋದಕ್ಕೆ ಇಡಬೇಕಾ? ಇದು ಒಂದು ಅರ್ಧ ಗಂಟೆ ಇಡುವಂತದ್ದು. ಈಗ ಮಾತ್ರ ನಾವು ಈಗ ಅರ್ಜೆಂಟಿಗೂ ಮಾಡಿಕೊಳ್ಬಹುದು, ತಿಂಡಿಗೆ ಕೂತಾಗ ಇದನ್ನು ಆಗ ಕೂಡ ಮಾಡಬಹುದು. ಸರಿ, ಒಳ್ಳೆ ಪೇಸ್ಟ್ ಆಗಿದೆ. ಹೆಚ್ಚಿಗೆ ನೀರು ಬೇಕಾಗಿಲ್ಲ ಅಲ್ಲ, ನೀರು ಬಿಟ್ಕೊಳ್ಳುತ್ತೆ, ಅದು ಬಿಟ್ಟುಕೊಳ್ತದೆ. ಇದಕ್ಕೆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿಕೊಳ್ಳಿ. ಅದು ಎಲ್ಲ ಹಿಟ್ಟಿಗೆ ತುಪ್ಪ ಮಿಕ್ಸ್ ಆದ್ರೆ ಅಷ್ಟೊತ್ತು ಕಾವಲಿ ಇಡುವನ. ತಕ್ಷಣ ಇದು ತಿಂಡಿಗೆ ಕೂತಾಗಲೇ ಕಾವಲಿ, ಒಂದರಲ್ಲಿ ಕಾವಲಿ ದೋಸೆ, ಒಂದರಲ್ಲಿ ಕಾಫಿ ಮಾಡಿದರೆ ಬಿಸಿ ಬಿಸಿ ತಿಂದಾಗೂ ಆಗ್ತದೆ, ಅಪ್ಪ ಮಾಡಿ ಕೊಡ್ಲಿಕ್ಕೆ. ಇದು ಇನ್ನೂ ತೆಳು ಮಾಡ್ಕೊಳ್ಬಹುದು, ಇಷ್ಟೇ ಗಟ್ಟಿ. ಇದು ಇನ್ನೂ ತೆಳು ಮಾಡುದು ಮಾಡಿದ್ರೆ ಅದು ಅಡಿ ನೀರಾಗುತ್ತೆ, ಇಷ್ಟೇ ದಪ್ಪ ಸರಿಯಾಗ್ತದೆ. ಇದಕ್ಕೆ ಎಣ್ಣೆ ಹಾಕೊಳ್ಬೇಕು, ಇದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಬೇಕಾಗುತ್ತೆ. ಸೊ ನಿಮಗ್ ಗೊತ್ತೇ ಇದೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದ್ರೆ ಚಿಪ್ಸ್ ಮಾಡ್ಲಿಕ್ಕೆ, ಚಕ್ಕುಲಿ ಮಾಡ್ಲಿಕ್ಕೆ ಎಲ್ಲ ಇದೇ ಎಣ್ಣೆ ಬಳಸುದು ನಾವು. ನೋಡಿ ಅದು ಎಣ್ಣೆ ಹೀರ್ಕೊಳ್ಳಲ್ಲ ಹೆಚ್ಚಾಗಿ ಈ ತರ ಕೇಟ್ರಿಂಗ್ ಎಲ್ಲ ತಗೊಳ್ಳೋರು. ತುಂಬಾ ಎಣ್ಣೆ ಸೋಕ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಬಳಸೋದೇ ಇಲ್ಲ. ಇಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ. ಇದಂತೂ ಎಣ್ಣೆ ಹೀರ್ಕೊಳ್ಳಲ್ಲ, ಲೈಟ್ ಆಗಿರುತ್ತೆ, ಲೈಟ್ ಆಗಿರ್ತದೆ. ಹಾಗಾಗಿ ಚಿಪ್ಸ್ ಎಲ್ಲ ಮಾಡ್ಲಿಕ್ಕೆ ಇದು ಬಾರಿ ಒಳ್ಳೇದು, ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಇದು ಬಿಸಿ ಬಿಸಿ ತಿಂದ್ರೆ ಮಾತ್ರ ಟೇಸ್ಟಿಯಾ, ಸ್ವಲ್ಪ ತಣ್ಣಗಾದ್ರೂ ಕೆಲವು ಸರಿ ಕೆಲವೊಂದು ದೋಸೆ ಇರುತ್ತೆ ಬಿಸಿ ಬಿಸಿ ಯಾವಾಗ್ಲೇ ತಿನ್ಬೇಕು, ಹಾಕೊಳ್ಬಹುದು ಅನ್ಸುತ್ತೆ. ಬಿಸಿ ಆಗಿದೆ ದೋಸೆ ಮಾಡುವ. ಒಳ್ಳೆ ಕಲರ್ ಕೂಡ ಬಂದಿದೆ ಆಕ್ಚುಲಿ. ಸೊ ಲಿಡ್ ಇಡ್ಲಾ, ಮುಚ್ಚಳ್ಳೆ. ಇದು ಎರಡು ಕಡೆ ಕಾಯಿಸ್ಕೊಳ್ಳುವಂತದ, ಇದು ಎರಡು ಕಡೆ ಕಾಯಿಸ್ಕೊಳ್ಬೇಕು. ತುಪ್ಪ ದೋಸೆ ಟೈಪ್, ತುಪ್ಪ ದೋಸೆ ತರ ಉಬ್ಬಿ ಬರುತ್ತಾ? ಉಬ್ಬಿ ಬರ್ತದೆ, ಸ್ವಲ್ಪ ಇಟ್ಟರೆ ಉಬ್ಬಿ ಬರ್ತದೆ. ಆಕ್ಚುಲಿ ಉದ್ದಿನಬೇಳೆ ಎಲ್ಲ ಹಾಕಿದ್ರೆ ಯೂಶಲಿ ಸ್ವಲ್ಪ ಸ್ವಲ್ಪ, ಅಂದ್ರೆ ಪ್ರತಿಯೊಂದಕ್ಕೂ ಅಗತ್ಯ ಇಲ್ಲ. ಇದಕ್ಕೆ ನೀವು ಹೇಳಿದ್ರೆ ಹೇಗೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡಿಕೊಳ್ಬಹುದು. ಇದು ಖಾಲಿ ಅಷ್ಟನ್ನೇ ಬರೀ ದೋಸೆಯನ್ನೇ ತಿನ್ನುದಾ, ಅದಕ್ಕೆ ಸೈಡ್ಗೆ ಏನಾದರೂ ಬೇಕಾ? ಇದಕ್ಕೆ ಸೈಡ್ಗೆ ಚಟ್ನಿ ಬೇಕು. ಚಟ್ನಿ ಬೇಕಾಗುತ್ತೆ ಬಾಳೆಹಣ್ಣಿಂದು, ಸ್ವಲ್ಪ ಸಿಹಿ ಇದೆ. ಬಾಳೆಹಣ್ಣು ಸಿಹಿ ಆದರೆ ಬೆಳ್ಳುಳ್ಳಿ ಚಟ್ನಿ ಎಲ್ಲ ಖಾರ ಮಾಡಿ ಅದು ಇದಕ್ಕೆ ಸೂಟ್ ಆಗ್ತದೆ. ಬರೀ ಇಷ್ಟೇ, ಇದನ್ನೇ ಮಾತ್ರ ತಿನ್ನೋದು, ಇದಕ್ಕೇನಿಲ್ಲ ಅಂತ ಹೇಳಿ ಚಟ್ನಿ ಮಾಡಬೇಕು. ಜೊತೆಗೆ ಚಟ್ನಿ, ಜೊತೆಗೆ ಚಟ್ನಿ ಹಾಕಿ ತಿನ್ನುವ. ಇದು ಇದು ಒಂದು ಸೈಡ್ ಸಾಕು, ತೆಗಿಲ್ಲ ತೆಗಿ. ಈಗ ಆ ಸೈಡ್ ಸಾಕು ಸಾಕು ತೆಗಿಬಹುದಲ್ಲ, ತೆಗಿವ.
ಎಣ್ಣೆ ಬೇಕಾ ಅದರಲ್ಲೇ ಇದೆ ಸಾಕಲ್ಲ ಸಾಕು ಇದೆ ದೋಸೆಗೆ ನೀವು ಹೇಳಿದ್ರಿ ಚಟ್ನಿ ಬೇಕು ಯಾವ ಚಟ್ನಿ ಹೇಳಿದ್ರು ಇದೆ ದೋಸೆಗೆ ನಾನು ಬೆಳ್ಳುಳ್ಳಿ ಚಟ್ನಿ ಮಾಡಿ ಬರಿ ಬೆಳ್ಳುಳ್ಳಿ ಚಟ್ನಿ ಮಾತ್ರ ಬೆಳ್ಳುಳ್ಳಿ ಚಟ್ನಿ ಇದೆ ತೆಂಗಿನಕಾಯಿ ಚಟ್ನಿ ಆಗ್ತದೆ ಕಾಯಿ ಚಟ್ನಿ ನೋ ಕಾಯಿ ಚಟ್ನಿ ಆಗ್ತದೆ ಬೆಳ್ಳುಳ್ಳಿ ಚಟ್ನಿ ಅಂದ್ರೆ ಇದು ಸ್ವಲ್ಪ ಲೈಟ್ ಸೀವ್ ಇರ್ತದೆ ಅಲ್ಲ ಬೆಳ್ಳುಳ್ಳಿ ಚಟ್ನಿ ಸ್ವಲ್ಪ ಖಾರ ಮಾಡಿ ಮಾಡಿದ್ರೆ ಇದಕ್ಕೆ ಸೂಟ್ ಆಗ್ತದೆ ದೋಸೆ ಜಾಸ್ತಿ ಹೋಗ್ತದೆ ಓ ಓಕೆ ಓಕೆ ಊಟಮ್ಮ साकु साकु सो नमिबरिगे एरडु दोसे साकु अन्सुत्ते बिस बिसी बाळेहण्णिन दोसे एनो रेडी आगिदे सो कैयल्ले इट्कोंडिद्दे नानु एनो हागे तिन्बिडबहुदु अन्कोंडिद्दे इल्ल अदक्के बेळ्ळुळ्ळि चट्नी इद्रे इन्नु टेस्टी आगिरुत्ते ಮತ್ತಷ್ಟು ಕೇಳ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ಸೋ ಎಷ್ಟು ಟೇಸ್ಟಿ ಆಗಿರಬಹುದು ಬೆಳ್ಳುಳ್ಳಿ ಚಟ್ನಿಗೆ ಅವರು ತಯಾರಿ ಮಾಡ್ತಾ ಇದ್ದಾರೆ ಆದರೆ ಬಾಳೆಹಣ್ಣಿನ ದೋಸೆ ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ ಬಾಳೆಹಣ್ಣಿನ ದೋಸೆ ತಯಾರಿಸುವ ವಿಧಾನ ಮೊದಲು ಅರ್ಧ ಕಪ್ ನೆನೆಸಿದ ಉದ್ದಿನ ಬೇಳೆಗೆ ಸಮ ಪ್ರಮಾಣದಲ್ಲಿ ನೆನೆಸಿದ ಬೆಳ್ತಿಗೆ ಅಕ್ಕಿ 4 ಚಮಚ ತೆಂಗಿನ ತುರಿ 1 ಬಾಳೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ರುಬ್ಬಿದ ಮಿಶ್ರಣಕ್ಕೆ ತುಪ್ಪ ಹಾಕಿ ಕಲಸಿಕೊಳ್ಳಿ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯಿದು ಎರಡು ಕಡೆ ಕಾಯಿಸಿಕೊಳ್ಳಿ ಈಗ ಬಿಸಿ ಬಿಸಿ ಬಾಳೆಹಣ್ಣಿನ ದೋಸೆ ಸವಿಯಲು ಸಿದ್ಧ ಬಾಳೆಹಣ್ಣಿನ ದೋಸೆ ಅಂತೂ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಇನ್ನೇನು ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಟ್ರೆ ಹಾಗೆ ಸೇವಿಸ್ತಾ ಇರೋದು ಬೆಳ್ಳುಳ್ಳಿ ಚಟ್ನಿ ಮಾಡೋದಕ್ಕೆ ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದು ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು 40 ವರ್ಷಗಳ ಇತಿಹಾಸ ಇರುವಂತ ಅರುಣಾ ಮಸಾಲೆಗಳು ಅದೇ ರೀತಿ ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾನ್ಬಾಲ್ ಚಿಕ್ಕಿ ಫ್ಲೋರಮಾ ಫ್ಲೋರ್ ಕ್ಲೀನರ್ ಶಶಿ ಪ್ಲಸ್ ಬ್ಯೂಟಿ ಸೂಪ್ ಹಾನ್ಬಾಲ್ ಚಿಕ್ಕಿ ಹಾಗೇನೇ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಸೊ ಮಕ್ಕಳ ಬೆಳವಣಿಗೆಗೆ ಬೇಕಾದದ್ದು ಆರೋಗ್ಯ ಭರಿತವಾದಂತ ಕಾಳುಗಳ ಅಂದ್ರೆ ಮೊಳಕೆ ಬರಿಸಿದ ಕಾಳುಗಳ ಆಹಾರ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ಸ್ ಇವರ ಮೊಳಕೆ ಬರಿಸಿದಂತ ರಾಗಿ ಆಗಿರಬಹುದು ಅಕ್ಕಿಯಿಂದ ತಯಾರಿಸಿದಂತ ಯೂಶುವಲಿ ಮಕ್ಕಳಿಗೆ ಅಕ್ಕಿಯ ಮಣ್ಣಿ ಇದನ್ನೆಲ್ಲ ಮಾಡಿ ಕೊಡ್ತೀವಿ ಅದೇ ರೀತಿ ರಾಗಿ ಮಣ್ಣಿ ಕೂಡ ಮಾಡಿ ಕೊಡ್ತೇವೆ ಇದು ಖಂಡಿತವಾಗ್ಲೂ ಇದು ಮೊಳಕೆ ಬರಿಸಿದಂತ ಒಂದು ಆಹಾರ ಸೊ ಈಜಿ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮಕ್ಕಳ ಬೆಳವಣಿಗೆಗೆ ತುಂಬಾ ಉತ್ತಮವಾದಂತ ಶಿಶು ಪೋಷಕ ನ್ಯಾಚುರಲ್ ಫುಡ್ ಸೊ ಆರೋಗ್ಯ ಭರಿತವಂತದ್ದು ಎಲ್ಲರಿಗೂ ಬೇಕು ಬರಿ ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗೂ ಕೂಡ ಬೇಕು ಅದು ಆರೋಗ್ಯ ಭರಿತವಾದದ್ದು ಹೇಗೆ ನಾವು ತಯಾರಿಸುವಂತ ಅಡಿಗೆಯಲ್ಲಿ ಅದು ಖಂಡಿತವಾಗ್ಲೂ ಸಿಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಹಣ್ಣು ಹಂಪಲು ಹಾಗೇನೇ ತರಕಾರಿಯಿಂದ ಕೂಡ ನಾವು ವಿವಿಧ ರೀತಿಯಾದಂಥ ಅಡುಗೆಗಳನ್ನು ತಯಾರಿಸಿ ಕೊಡಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ವಿಟಾಮಿನ್ ಆಗಿರಲಿ ಕ್ಯಾಲ್ಸಿಯಂ ಆಗಿರಲಿ ನ್ಯಾಚುರಲ್ ಆಗಿ ಸಿಕ್ಕಿದರೆ ತುಂಬ ಉತ್ತಮ ಇಂಥ ಅಡುಗೆಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ತಯಾರಾಗುತ್ತೆ ಗೊತ್ತೇ ಇದೆ ಹಾಗೇನೇ ಒಂದಂತೂ ಬಾಳೆಹಣ್ಣಿನ ದೋಸೆ ರೆಡಿಯಾಗಿದೆ ಈಗ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದಾರೆ ಹೇಗೆ ಬನ್ನಿ ಕೇಳೋಣ ಮೇಡಂ ಬೆಳ್ಳುಳ್ಳಿ ಚಟ್ನಿ ಹೇಳಿದ್ರಿ ತಯಾರಿ ಎಲ್ಲ ಆಯ್ತಾ ತಯಾರಿ ಮಾಡಿದ್ದೇನೆ ಈ ಬೆಳ್ಳುಳ್ಳಿ ಚಟ್ನಿ ಅವತ್ತೇ ಮುಗಿಸ್ಕೊಳ್ಳುವಂತದ ಅಥವಾ ಒಂದೆರಡು ದಿನ ಇಟ್ಕೊಳ್ಳಬಹುದಾ ಬೆಳ್ಳುಳ್ಳಿ ಚಟ್ನಿ ಒಂದು 4 ದಿವಸ ಸೇರಬಹುದು ಇಟ್ಕೊಳ್ಳಬಹುದು ಇಟ್ಕೊಳ್ಳಬಹುದು ಯಾಕೆ ಅಂತ ಹೇಳಿದ್ರೆ ಈಗ ಕೆಲಸಕ್ಕೆಲ್ಲ ಹೋಗೋರಿಗೆ ಪ್ರತಿದಿನ ಕೂತ್ಕೊಂಡು ಅದನ್ನ ಮಾಡ್ಕೊಳ್ಳಕ ಆಗಲ್ಲ ಅಂದ್ರೆ ಬೆಳಗ್ಗೆ ಬೇಗ ಹೋಗಬೇಕು ಈ ರೀತಿಯಾಗಿ ಸೋ ಏನಾದರೂ ಮಾಡಿ ಇಟ್ಕೊಂಡಿದ್ರೆ ಹಾಗೆ ಅದನ್ನ ಒಂದೆರಡು ದಿನ ಬಳಸ್ಕೊಳ್ಳುವಂತದ್ದು
ಆಕ್ಚುಲಿ ಅವತ್ತವತ್ತೇ ಸೇವಿಸಿದ್ರೆ ಉತ್ತಮ ಉತ್ತಮ, ಆದ್ರೆ ಟೈಮ್ ಎಲ್ರಿಗೂ ಟೈಮ್ ಅಭಾವ ಸಮಯದ ಅಭಾವ ಹೇಳ್ತಾರೆ. ಇದು ಮಾಡಿ ಇಟ್ಟುಕೊಂಡ್ರೆ ನಮಗೆ ರಪ್ಪ ಕೆಲಸಕ್ಕೆ ಹೋಗುವಾಗ ಇದನ್ನು ತುಂಬಿಸಿಕೊಂಡು ತಗೊಂಡು ಹೋಗ್ಬೋದು. ತಡ ಮಾಡೋದೇ ಬೇಡ, ಬೇಡ ಶುರು ಮಾಡೋಣ. ಮಾಡುವ ಹೇಗೆ? ನನಗೆ ಮಿಕ್ಸಿ ಇದು ಬಾಣಲೆ ಬೇಕು. ಬಾಣಲೆ ಬೇಕಾ? ಗ್ಯಾಸ್ ಆನ್ ಮಾಡಬೇಕು. ಬಾಣಲೆ ಕೇಳಿದ ತಕ್ಷಣ ನಾನು ಇದನ್ನ ನನ್ನ ಒಂದು ಆಯುಧ ಲೈಟರ್ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಗೊತ್ತು, ಬಾಣಲೆ ಬೇಕು ಅಂದ್ರೆ ನೆಕ್ಸ್ಟ್ ಒಲೆ ಹತ್ತಿಸ್ಲೇಬೇಕು. ಇದಕ್ಕೆ ಎಣ್ಣೆ ಬೇಕಾ? ಎಣ್ಣೆ ಬೇಕು. ಸೊ ಸನ್ ಪ್ರೀಮಿಯಂ ರಿಫೈನ್ ಸನ್ ಫ್ಲವರ್ ಆಯಿಲ್ ಸ್ವಲ್ಪ ಸಾಕು ಅನ್ಸುತ್ತೆ. ಸಾಕು ಸಾಕು. ಈಗ ಎಣ್ಣೆ ಕಾಯ್ತಾ ಬಂತು. ಇದಕ್ಕೆ ಮೆಣಸು, ಅದಂದರೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸು. ಇವಾಗಲೇ ಹೇಳಿದ್ರಿ ಖಾರ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಖಾರ ಚಟ್ನಿ ಇದ್ರೇ ಇದಕ್ಕೆ ಖಾರದಲ್ಲೇ ಇದೆ ಖಾರ. ಖಾರ ಖಾರ ಅಂದ್ರೆ ಅದರಲ್ಲೇ ಡಿಫ್ರೆನ್ಸ್ ಗೊತ್ತಾಯ್ತು. ಖಾರ ಸ್ವಲ್ಪ, ಖಾರ ಅದ್ರ ಸ್ವಲ್ಪ ಜಾಸ್ತಿ, ಸ್ವಲ್ಪ ಜಾಸ್ತಿ. ಇದು ನೀವೀಗ ಹೇಳಿದ್ರಿ ಖಾರ ಚಟ್ನಿ ಇದ್ರೆ ಅಂತ, ಸ್ವಲ್ಪ ಜಾಸ್ತಿ ಖಾರ ಅಂತ ಆಯ್ತು ಅಲ್ಲಿ. ಜಾಸ್ತಿ ಖಾರ, ಸ್ವಲ್ಪ ಕೊತ್ತಂಬರಿ. ಓಕೆ, ಅಂದ್ರೆ ಮೆಣಸು ಸಹ ಜೋರು ಕಾಯಬಾರದು. ಸ್ವಲ್ಪ ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ. ಎಲ್ಲ ಬಿಸಿ ಮಾಡಿದ್ರೇನೆ ಇದು ಎರಡು ಮೂರು ದಿವಸ ನಾಲ್ಕು ದಿವಸ ಇಡಬಹುದು. ಈ ತರ ಹುರಿದಿಟ್ರೆ ಬೇಗ ಹಾಳಾಗಲ್ಲ, ಹಾಳಾಗುದಿಲ್ಲ. ಆದ್ರೆ ಈಗ ತೆಗ್ದಿಡಬಹುದು ಹೇಳಿದ್ರಿ, ಪ್ರತಿನಿತ್ಯ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇರ್ಬೇಕಾ? ಒಂದ್ಸರಿ ಚಟ್ನಿ ಮಾಡಿದ್ಮೇಲೆ ಕೂಡ ಹೀಗೆ ಇಟ್ಕೊಳ್ಬಹುದು? ಹೀಗೆ ಇಟ್ಟುಕೊಳ್ಬಹುದು. ಬಿಸಿ ಮಾಡಿ ಇಟ್ಟುಕೊಂಡ್ರೆ ನಮಗೆ ಏನು ಒಳ್ಳೇದೇ ಬಿಸಿ ಮಾಡಿದ್ರೆ. ಸ್ವಲ್ಪ ಹುಳಿ ಕೂಡ ಬಿಸಿ ಆಗ್ತದೆ. ಸ್ವಲ್ಪ ಗಟ್ಟಿ ಚಟ್ನಿ, ಇದು ಗಟ್ಟಿ ಅಂತ ಹೇಳಿದ್ರೆ ಗಟ್ಟಿ ಚಟ್ನಿ. ಆ ಗಟ್ಟಿ ಚಟ್ನಿ, ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ. ಬೆಳ್ಳುಳ್ಳಿ ಇದು ಎಷ್ಟು ಹೊತ್ತು ಕಾಯ್ಬೇಕು? ಬೆಳ್ಳುಳ್ಳಿ ತುಂಬಾ ಕಾಯ್ಲಿಕ್ಕಿಲ್ಲ, ಸ್ವಲ್ಪ ಲೈಟ್ ಬಿಸಿ ಆಗುದಷ್ಟೇ. ಸ್ವಲ್ಪ ಉಪ್ಪು ಕೂಡ ಬಿಸಿಯೇ ಮಾಡಿ. ಇಂಥ ಚಟ್ನಿ ಎಲ್ಲ ಇದ್ರೆ ಈ ಟ್ರಾವೆಲಿಂಗ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಯಾರಿಗೆ ಸಹ ಆಗುದಿಲ್ಲ ಅಂತೇನಿಲ್ಲ. ಈ ಚಟ್ನಿ ಏಜಿನವರಿಗೂ ಕೊಡ್ಬೋದು, ಸಾಕು. ಇದು ಬಿಸಿ ಸಾಕಷ್ಟೇ. ಸಾಕು, ಬೆಳ್ಳುಳ್ಳಿಗೆ ಸ್ವಲ್ಪ ಬಿಸಿ ತಾಗಿದ್ರೆ, ಬಿಸಿ ತಾಗಿದ್ರೆ ಸಾಕು. ಇದಕ್ಕೆ ಒಗ್ಗರಣೆ ಕೂಡ ಕೊಡ್ಬೇಕು ಅಂತ ಇಲ್ಲ, ಖಾಲಿ ಅಷ್ಟೇ. ಖಾಲಿ ಅಷ್ಟೇ ಸಾಕು, ಇಲ್ಲದಿದ್ರೆ ನಮಗೆ ಇದು ಚಟ್ನಿಗೆ ಒಗ್ಗರಣೆ ಕೊಡ್ಬೇಕು. ಹೌದು, ಯಾವ ಚಟ್ನಿಗೂ, ತೆಂಗಿನಕಾಯಿ ಚಟ್ನಿಗೂ ಒಗ್ಗರಣೆ ಕೊಡ್ತೇವೆ. ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನ ಮಿಕ್ಸಿಗೆ ಹಾಕು. ಮಿಕ್ಸಿಗೆ ಹಾಕುವ. ಸೊ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಸ್ವಲ್ಪ ತಣ್ಣಗಾಯ್ತಲ್ಲ, ಹಾಕೊಳ್ಳೋದಾ? ಹಾಕುವ. ನಾ ಇಟ್ಕೊಳ್ಳಿ ಹಾಕಿ. ಸೊ ನೀರು ಹಾಕೋ ಆಗಿಲ್ಲ ಅಂತ ಹೇಳಿದ್ರಿ. ಈ ತೆಂಗಿನಕಾಯಿ ಚಟ್ನಿ, ಹುರುಳಿ ಚಟ್ನಿ, ಮತ್ತೆ ಕಡಲೆಬೇಳೆ ಚಟ್ನಿ, ಮತ್ತೆ ಇದು ತಿಮ್ಮರ ಹೇಳ್ತಾರೆ ಅದು ಚಟ್ನಿ, ಅದಕ್ಕೆಲ್ಲ ಒಗ್ಗರಣೆ ಹಾಕ್ಬೇಕು. ಇದು ಒಗ್ಗರಣೆ ಹಾಕದೆ ಮಾಡಿಕೊಳ್ಬಹುದು. ಚಟ್ನಿ ರೆಡಿ? ಎಸ್, ಚಟ್ನಿ ರೆಡಿ ಕೊಡಿ. ಸೊ ದೋಸೆ ಜೊತೆಗೇನೆ ಕೊಡಿ. ದೋಸೆ ಜೊತೆಗೇನೆ ಇಟ್ಕೊಳ್ಳೋಣ. ಇಟ್ಕೊಳ್ಳೋಣ. ಬಾಳೆಹಣ್ಣು ದೋಸೆಗೆ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ಮಾತ್ರ, ಟೇಸ್ಟ್ ಊಟ ಬಡೋ ಅಂತ. ಓಕೆ, ಥ್ಯಾಂಕ್ ಯು. ಬಿಸಿ ಬಿಸಿ ದೋಸೆಗೆ ಖಾರ ಖಾರ ಚಟ್ನಿ, ಹಾ ಹಾ,
ಸಕ್ಕದಾಗಿರುತ್ತೆ. ಅವರಾಗಲೇ ಹೇಳಿದರು ಖಾರ ಖಾರ ಇದ್ದರೆ ಒಂದು ಎರಡು ಮೂರು ಅಂತಲ್ಲ ತುಂಬ ಆಗಾಗೆ ತಗೊಳ್ತಾ ಇರ್ತೀವಿ ಅಂತ. ಇದಂತೂ ತುಂಬ ಚೆನ್ನಾಗಿ ಕಾಣ್ತಾನೂ ಇದೆ. ಸೊ ತುಂಬ ದಿನ ಇಟ್ಕೊಳ್ಬೋದು, ಒಂದು ನಾಲ್ಕು ದಿನ ಇಟ್ಕೊಳ್ಬೋದು ಅಂತ ಹೇಳಿದರು. ಕೊಬ್ಬರಿ ಹಾಕಿದರೆ ಬಹುಶಃ ಒಂದು ವಾರ ಕೂಡ ಹೆಚ್ಚಿಗೆ ಇಟ್ಕೊಳ್ಬೋದು ಅಂತ ಹೇಳಿದ್ದಾರೆ. ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ಸೊ ಅದರಲ್ಲಿ ಚಟ್ನಿ ಮಾಡಿದ್ದಾರೆ. ಹಾಗೆ ತಿನ್ನಬೇಕು ಅಂದರೆ ಯಾರೂ ತಿನ್ನಲ್ಲ, ಚಟ್ನಿ ಮೂಲಕವಾದರೂ ತಿಂತಾರೆ ತಾನೇ. ಮಾಡೋದು ಹೇಗೆ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬೆಳ್ಳುಳ್ಳಿ ಚಟ್ನಿ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಒಣಮೆಣಸು, ಧನಿಯಾ, ಜೀರಿಗೆ, ತೆಂಗಿನ ತುರಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬೆಳ್ಳುಳ್ಳಿ ಚಟ್ನಿ ದೋಸೆಯೊಂದಿಗೆ ಸವಿಯಲು ಬಲು ರುಚಿ. ಸೊ ಬಿಸಿ ಬಿಸಿ ದೋಸೆ ರೆಡಿ ಆಗಿದೆ. ಸೊ ಟೇಸ್ಟಿಂಗ್ ಟೈಮ್. ಮಧ್ಯಾಹ್ನದ ಹೊತ್ತು ಈ ಥರ ಬಿಸಿ ಬಿಸಿ ಮಾಡಿಕೊಟ್ರೆ ಸೊ ಚೆನ್ನಾಗಾದ್ರೆ ಇನ್ನೊಂದ್ಸರಿ ನಂಗೆ ಮಾಡ್ಕೊಡ್ಬೇಕು. ಈಗ ಮಾಡಿ ಓಕೆ ಟೇಸ್ಟ್ ನೋಡಿ ಮೇಡಮ್. ನಾನು ಬರೀ ದೋಸೆ ಫಸ್ಟ್ ನೋಡ್ತೀನಿ. ಬರೀ ದೋಸೆನೂ ತಿನ್ಬೋದು, ತಿನ್ಬೋದು. ಚಟ್ನಿ ಹಾಕಿದರೆ ಇನ್ನೂ ಜಾಸ್ತಿ ತಿನ್ಬೋದು, ಇನ್ನೂ ಜಾಸ್ತಿ ತಿನ್ಬೋದು. ಚಟ್ನಿ ಜೊತೆ ತಿಂತಾ ಇದ್ರೆ ಬರೀ ಇದಕ್ಕಲ್ಲ, ಬೇರೆ ಚಪಾತಿಗೂ ಆಗುತ್ತೆ, ಮತ್ತೆ ಇನ್ನೂ ಬೇರೆ ದೋಸೆ ಉದ್ದಿನ ದೋಸೆಗೂ ತುಂಬಾ ಚೆನ್ನಾಗಿರುತ್ತದೆ. ನೀರ್ ದೋಸೆ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಚಟ್ನಿ. ಎಷ್ಟು ಸಿಂಪಲ್ ರೆಸಿಪಿ ಮಾಡಿದ್ರಿ. ತಿಂತಾ ಇದ್ರೆ ಮಾತ್ರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗ್ಲಿ, ಸಂಜೆಗೂ ಆಗ್ಲಿ, ಸಂಜೆಗೂ ತುಂಬಾ ಚೆನ್ನಾಗಿದೆ. ಬೆಳ್ಳುಳ್ಳಿ ಚಟ್ನಿ ಅಂತೂ ಗ್ಯಾಸ್ಟ್ರಿಕ್ಗೆ ಒಳ್ಳೇದು, ಹೊಟ್ಟೆಗೆ ಸಹ ಒಳ್ಳೇದು. ತುಂಬ ಇಷ್ಟ ಆಯಿತು ಮೇಡಮ್. ಎರಡು ಡಿಶ್ ಕೂಡ ತುಂಬ ಟೇಸ್ಟಿ, ಲೈಟ್. ಇದು ಇದು ಕೂಡ ಹಾಗೆ ಏನು ಬೇಡ, ಚಟ್ನಿ ಇಲ್ಲ ಅಂತ ಹೇಳಿದ್ರೆ ಬರೀ ಇಷ್ಟನ್ನೇನು ಸೇವಿಸ್ಬೋದು. ನೀವು ಹೇಳಿದ್ರಿ ಬೆಲ್ಲ ಅವಶ್ಯಕತೆಯೇ ಇಲ್ಲ ಅಂತ. ಖಂಡಿತವಾಗ್ಲೂ ಇದರೊಂದು ಸಿಹಿ ಇದರಲ್ಲಿ ಪ್ರಮಾಣ ಇದೆ ಅಲ್ಲ. ಹೌದು, ಬೆಲ್ಲ ಹಾಕಿದ್ರೆ ಸಿಹಿ ದೋಸೆ ಆಗುತ್ತೆ. ವೆರಿ ಟೇಸ್ಟಿ, ಎರಡು ಸೂಪರ್ ಮೇಡಮ್. ಎರಡಂತೂ ಸೂಪರ್ ಆಗಿರುವಂತ ಡಿಶ್ ಮಾಡಿ ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಿಮ್ಮನ್ನ ಹೇಗೆ ಹಾಗೆ ಬರಿ ಕೈ ಕಳಿಸೋದು, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ ನಿಮಗೆ. ಹಾಗೇನೆ ಸೊ ಈ ದೋಸೆ ಏನೋ ಮಾಡಿದ್ರಿ, ಬಾಳೆಹಣ್ಣಿಂದ ಗೋಧಿ ಹಿಟ್ಟಿಂದ ಕೂಡ ದೋಸೆ ಮಾಡಕ್ಕಾಗುತ್ತೆ. ಇದ್ರಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಇನ್ನೂ ಮಾಡಕ್ಕಾಗತ್ತಾ ಅಂತ ನೋಡಿ. ಸೊ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ ಇದೆ, ಅವರ ಕಡೆಯಿಂದ ಕಿರುಕಾಣಿಕೆ. ಸೊ ಅಕ್ಕಿ ಅಂತೂ ಬೇಕೇ ಬೇಕು ಊಟಕ್ಕೆ. ಸಂತೋಷ್ ರೈಸ್ ಮಿಲ್ಸ್ ನವರ ಟೂ ಸ್ಟಾರ್ ರೈಸ್ ಇದ್ರೆ ಒಳ್ಳೆ ಟೇಸ್ಟಿ ಊಟ ಆಗುತ್ತೆ. ಸೊ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಇಂಥದೇ ಸಿಂಪಲ್, ಟೇಸ್ಟಿ, ಆರೋಗ್ಯಭರಿತವಂತ ಖಾದ್ಯ ನಮಗೆ ಆಗಾಗ ಬಂದು ಹೇಳ್ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಡಿಶ್ ಟೇಸ್ಟಿ ಆಗಬೇಕು ಅಂತ ಹೇಳಿದ್ರೆ ತುಂಬ ಬಗೆಯ ಸಾಮಗ್ರಿಗಳನ್ನು ಹಾಕಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ಎಷ್ಟು ಸಿಂಪಲ್ ಆಗಿ ಟೇಸ್ಟಿ ಆಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಹೆಲ್ತ್ಗೆ ತುಂಬ ಉತ್ತಮವಾಗಿರುವಂಥ ಒಂದು ಡಿಶ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮ್ಮ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜುವೆಲ್ಲರ್ಸ್ ಪಿವಿಎಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.